ನಾವಿವತ್ತು ಒಂದು ಉದಾಹರಣೆಗೆ ಹ್ಞೂ ಕೊಡೋಕ್ಕೆ ಉದಾಹರಣೆಗಳು ತುಂಬ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ಈ ಹಾಗಾಗಿ ಕಾರ್ಯಕ್ರಮಗಳಲ್ಲಿ. ಅಂದ್ರೆ ಜನಕ್ಕೆ ಅರ್ಥ ಆಗೋ ಥರ ಮಾಡಿ ಗುರುಗಳು. ಓಕೆ ಆಯಿತು. ಹ್ಞೂ ನಿಮ್ಮ ನೋಡಿದ್ರೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು ನೀವು. ಹೌದು, ಇವತ್ತು ಸ್ವಾಮಿಗಳನ್ನ ನೋಡಿದ್ರು, ಅವ್ರನ್ನ ಸ್ಟೇಷನ್ ಕರ್ಕೊಂಡ್ ಬಂದು ವಿಚಾರಣೆ ಮಾಡಿ ಏನೋ ಒಂದು. ಹಾಂ, ಇವತ್ತು ಭೂತ್ ವೈದ್ಯ ನನಗೆ ದೆವ್ವ ಹಿಡಿಸ್ಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ನೀವು ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಕ್ಕಾಗಲ್ಲ. ಆಗಲ್ಲ, ಅದು ಕಂಪ್ಲೇಂಟ್ ಇಲ್ಲ, ನಮ್ಮನ್ನೇ ಬೈದು ಕಳಿಸ್ಬಿಡಿ. ಯಾರು ಹೋಗ್ತಾರೆ ಅದಕ್ಕೋಸ್ಕರ ಬುದ್ಧಿ ಇಲ್ಲ ನಿಮ್ಗೆ ಈ ಹೋಗಪ್ಪ ಕೆಟ್ಟದನ್ನ ಅಂತಾರೆ. ಮಾಡೋದಕ್ಕೆ ಹಲವಾರು ಇದನ್ನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ, ಕಾನೂನು ಬದ್ಧವಾಗಿ ಯಾರು ಮಾತಾಡೋಕ್ಕಾಗಲ್ಲ, ನಂತರ ಎದುರು ನಿಂತ್ಕೊಂಡು ಯಾರು ಮಾತಾಡಲ್ಲ. ಹೌದು ಹೌದು, ಇದೊಂಥರ ಏನೋ ಬೇರೆ ಥರದ ವಿಚಾರ, ಭಯ ಆ ರೀತಿ ಅಂತೇಳಿ ಎಲ್ಲರೂ ಇದಕ್ಕೆ ಭಯ ಪಡೋಂಥದ್ದು. ಹಂಗಾಗಿ ಕಾನೂನು ಕೈಗೆ ಸಿಗಲ್ಲ, ಇದು ಕಾನೂನು ಕೈಗೆ ಸಿಗಲ್ಲ. ಓಕೆ, ಕಾನೂನಿಗೂ ಸಿಗಲ್ಲ, ವಿಜ್ಞಾನಕ್ಕೂ ಸಿಗೋದಿಲ್ಲ. ಹೌದು, ಇದು ಹೆಂಗಾಯಿತು ಅಂದರೆ ಅದು ಎಫೆಕ್ಟ್ ಆದಮೇಲೆ ಅವ್ರಿಗೆ ಅನುಭವಕ್ಕೆ ಬಂದಾಗ ಅವರು ಬರೀ ಯೋಚನೆ ಮಾಡ್ಬೋದು, ಬಿಟ್ಟರೆ ಇದರಲ್ಲಿ ಏನೂ ಬೇರೆ ತೊಂದರೆಗಳು ಕೊಡೋಕ್ಕೆ ಬರಲ್ಲ. ಅಂದರೆ ಆವಾಗಲೇ ನೀವು ಬಾನಮತಿ ಅಂತ ಒಂದು ಪ್ರಶ್ನೆಯನ್ನು ಮುಂದಿಟ್ಟ್ರಿ. ಬಾನಮತಿ ನಿಮಗೆ ಯಾವ ರೀತಿ ತಿಳಿಸ್ಬೇಕಂದ್ರೆ ಹಲವಾರು ರೀತಿ ಅದನ್ನು ಮಾತಾಡ್ಬೋದು. ಯಾವ ರೀತಿಯಾದರೂ ಅಥವಾ ಕಲಿಯೋ ಆಸಕ್ತಿ ಇದ್ದರೆ ಕಲಿಯೋ ರೀತಿಯಾದರೂ ಹೇಳ್ಬೋದು, ಈ ರೀತಿ ಎಫೆಕ್ಟ್ ಮಾಡುತ್ತೆ ಅಂತಲೂ ಹೇಳ್ಬೋದು. ನಿಮಗೆ ಯಾವ ವಿಚಾರ ತೊಗೊಬೇಕಾಗುತ್ತೆ? ಅಂದರೆ ಬಾನಮತಿ ಬಗ್ಗೆ ಫಸ್ಟು ಒಂದು ಸಣ್ಣದಾಗಿ ಪೀಠಿಗೆ ಕೊಟ್ಬಿಡಿ ಗುರುಗಳು, ಯಾವ ಥರ ಬಾನಮತಿ ನಡೆಯುತ್ತೆ ಮತ್ತು ಬಾನಮತಿ ಆದಾಗ ಸುಮಾರು ಜನ ಇವಾಗ ನನಗೆ ಕೆಲವೊಂದು ವಿಡಿಯೋಗಳು ನೋಡಿರೋ ಪ್ರಕಾರ ನಾನು ಮನೆಗಳಲ್ಲಿ ಯಾರೂ ಇರೋದಿಲ್ಲ. ಮನೆಯಲ್ಲಿ ಇರೋರು ಒಂದು ನಾಲ್ಕೈದು ಜನ ಮನೆಯವರು ಇರ್ತಾರೆ ಅಂತ ಇಟ್ಕೊಳ್ಳಿ, ಅದರೊಳಗಡೆ ಅವ್ರ ಬಟ್ಟೆಗಳು ಸುಟ್ಟು ಹೋಗ್ತಾ ಇರ್ತವೆ, ಇಲ್ಲ ಬಟ್ಟೆಗಳು ಹರ್ಕೊಂಡು ಹೋಗ್ತಾ ಇರ್ತವೆ. ಈಗೂ ಉಂಟೆನಲ್ಲಿ ಮತ್ತು ಕೆಲವೊಂದು ನಮ್ಮದು ನಾನು ಬೇರೆ ಇನ್ನೊಂದು ಚಾನಲಲ್ಲಿ ಇರಬೇಕಾದ ಕೆಲವೊಂದು ಸ್ಟೋರೀಸ್ ಮಾಡಿದ್ದು ನೀವು ಶೂಟ್ ಮಾಡಿರೋದು ಈ ಥರ ಏನಂದರೆ ಬಟ್ಟೆಗಳೆಲ್ಲ ಹರ್ಕೊಂಡಿರೋಂಥದ್ದು, ಇಲ್ಲ ಇದಕ್ಕಿದ್ದಂಗೆ ಯಾವುದೋ ಒಂದು ಮೂಲೆಯಲ್ಲಿ ಬೆಂಕಿ ಹಚ್ಕೊಂಡ್ಬಿಡುತ್ತೆ, ಅಲ್ಲಿ ಯಾರೂ ಇರಲ್ಲ, ಬೆಂಕಿ ಹಚ್ಕೊಂಡಿರುತ್ತೆ. ಇದು ಕೆಲವೊಂದು ಘಟನೆಗಳು ಗುರುಗಳೇ, ಇದ್ರ ಬಗ್ಗೆ ಒಂದಷ್ಟು ತಿಳಿಸಿ. ಖಂಡಿತವಾಗಿ ತಿಳಿಸ್ಕೊಡೋಕೆ ನಾವು ಇಷ್ಟಪಡ್ತೀವಿ. ಇದು ಬಾನಮತಿ ಪ್ರಯೋಗ ಅಲ್ಲ, ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಬಾನಮತಿ ಪ್ರಯೋಗಗಳು ನಡೆದಾಗ ನಡೀತಕ್ಕಂಥ ವಾತಾವರಣಗಳೇ ಬೇರೆ. ಇದು ನಾವು ಆವಾಗಲೇ ನಿಮ್ಗೆ ಹೇಳಿದ್ದು ಸಾಯಿ ಪ್ರಯೋಗ ಅಂತ ಒಂದಿದೆ. ಓಕೆ, ಇದು ಈ ಬಟ್ಟೆಗಳು ಹರಿತಕ್ಕಂಥದ್ದು, ಮೈ ಮೇಲೆ ಬರೆಗಳೇ ಬೀಳ್ತಕ್ಕಂಥದ್ದು, ಸ್ಕಿನ್ ಮೇಲೆ, ಮತ್ತು ಮಲಗಿರ ಹೆಣ್ಮಕ್ಳು ನೂಲಿ ತಿಕ್ತಾರೆ, ಈ ಕೈಕಾಲುಗಳೆಲ್ಲ ಆದಷ್ಟು ಅತಿ ವೇಗವಾಗಿ ಬಾನಮತಿ ಪ್ರಯೋಗ ಆಗ್ತಕ್ಕಂಥದ್ದು ಯಾರಿಗಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ. ಓಕೆ, ಅವರಿಗೆ ಪ್ರಯೋಗಗಳು ಬೇಗ ತಾಕುತ್ತೆ. ಹೌದಾ, ಅದು ಯಾವ ರೀತಿ ಮಾಡ್ತಕ್ಕಂಥದ್ದು, ಹೆಂಗೆ ಮಾಡ್ತಾರೆ ಪ್ರಯೋಗ ಮಾಡೋರು ಕೂಡ ಅದನ್ನೆಲ್ಲ ಹೇಳಿಗೆ. ಇವತ್ತು ಬಾನಮತಿ ಬಗ್ಗೆನೇ ಮಾತಾಡೋಕ್ಕೆ ತುಂಬ ಇಷ್ಟಪಡ್ತೀವಿ, ಮಾತಾಡೋಣ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ನೋಡಿ, ಅವ್ರಿಗೆ ಕೈಕಾಲು ಈ ರೀತಿ ತಿರ್ಕೊಂಬಿಡುತ್ತೆ. ಹೌದು, ಅವ್ರಿಗೆ ಯಾವ ರೀತಿ ಬಿಡಿಸಿದ್ರು, ಮತ್ತು ಸೈಕಾಲಜಿ ವಿಜ್ಞಾನ ಸ್ಕ್ಯಾನ್ ಮಾಡಿಸಿದ್ರು, ಎಲ್ಲ ನಾರ್ಮಲ್ ಇದೆ ಗುರುಗಳೇ. ನೋಡಿ, ರಿಪೋರ್ಟ್ಸ್ ಎಷ್ಟು ಮಾಡಿಸಿದ್ದೀನಿ ಅಂತ ಕೆಲವರೆಲ್ಲ ನಮ್ಮ ಹತ್ರ ತಂದಿಡ್ತಕ್ಕಂಥ ರಿಪೋರ್ಟ್ಗಳು, ಸಾಕ್ಷಿಗಳು ಇದ್ದಾವೆ. ಈಗಲೂ ಅದನ್ನು ಮುಂದುವರಿಸ್ತಾನೂ ಇದ್ದೀವಿ ಆ ರೀತಿ ಪ್ರಯೋಗಗಳದ್ದು. ನೋಡಿ, ಬಾನಮತಿ ಪ್ರಯೋಗ ಪ್ರಥಮವಾಗಿ ಹೇಗೆ ಮಾಡಬೇಕು, ಹೇಗೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಎಳೆಯಾಗಿ ಬಿಡಿಸ್ಕೊಡೋ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇಷ್ಟು ಪ್ರಯೋಗದಲ್ಲಿ ಇಷ್ಟು ಕಷ್ಟ ಇದೆಯಾ ಅಂತಲೂ ಕೂಡ. ಬಾನಂತಿ, ಆ ಹೆಂಡತಿ, ಆ ಬಾಣಂತಿ ಅಂದರೆ ಒಂದು ಮಗು ಜನನ ಆದಮೇಲೆ ಅವಳನ್ನು ಬಾಣಂತಿ ಅಂತ ನಮ್ಮ ಇದರಲ್ಲಿ ಕರಿತಕ್ಕಂಥದ್ದು. ಅವಳು ಸತ್ತ ನಂತರ ಬಾಣಂತಿಯಾಗಿ ಸತ್ತಿರಬೇಕು. ಓಕೆ, ಈ ಪ್ರಯೋಗಗಳು ಮಾಡುವಾಗ ಪ್ರಾರಂಭ ಅವನು ಮಾಂತ್ರಿಕ ಯಾರಿರ್ತಾನೋ ಇದನ್ನು ಉಪಯೋಗಿಸ್ತಕ್ಕಂಥದ್ದು ಬರೀ ಕೆಡಕಗಳಿಗೆ ಕೆಟ್ಟದ್ದು ಮಾಡೋದಕ್ಕೋಸ್ಕರ ಮಾತ್ರ ಈ ಬಾನಮತಿ ಪ್ರಯೋಗ ಒಳ್ಳೆಯದಕ್ಕೆ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಓಕೆ, ಈ ಬಾನಮತಿ ಪ್ರಯೋಗ ಯಾವ ರೀತಿ ಅವರು ಅಭ್ಯಾಸ ಮಾಡ್ತಾರೆ, ಕೆಲವೊಂದು ಗ್ರಂಥಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಗ್ರಂಥ ಅಂದಿದ ತಕ್ಷಣ ಒಂದು ನೆನಪಾಯಿತು, ನಮ್ಮ ಹತ್ರ ಒಂದು ನಮ್ಮ ಗುರುಗಳು ನಮಗೆ ಭಿಕ್ಷೆ ಅಂತ ಕೊಟ್ಟಿದ್ದಾರೆ ನಮಗೆ, ನಾವು ಮನಸ್ಸಲ್ಲಿ ಆಗಿದ್ದೀವಿ. ನಮ್ಮ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಗಳಲ್ಲಿ ನಾವು ಸಾಧನೆ ಮಾಡ್ತಾ ಬರ್ತಾ ಇದ್ವಿ. ಒಂದು ಗ್ರಂಥ ಅಂತ ಹೇಳೋದಕ್ಕೆ ನಿಮ್ಮ ಮುಂದೆ ಬಿಚ್ಚಿರ್ತೀವಿ. ಇದು ಸಂಪೂರ್ಣ ನಮ್ಮ ವೈದ್ಯಕ್ಕೆ ಸಂಬಂಧಪಟ್ಟಿರೋಂಥ ಗ್ರಂಥ. ಇದರಿಂದ ನಾವು, ಇದು 300 ವರ್ಷದ ಹಳೆ ಗ್ರಂಥ, 300 ವರ್ಷ ಹಳೆ ಗ್ರಂಥ ಇದು. ಇದರಿಂದ ಹಲವಾರು ಪ್ರಯೋಗಗಳನ್ನ ಮಾಡ್ತಕ್ಕಂಥದ್ದು ನೀವು ನೋಡ್ಬೋದು. ಇದನ್ನ ಬೇರೆಯವರು ಮುಟ್ತಿರೋದಂದ್ರೆ ನೀವೊಬ್ಬರೇ ಒಬ್ಬರೇನೆ. ಸೊ ನಾನೇ ಲಕ್ಕಿ ಮ್ಯಾನ್ ಇಲ್ಲಿ. ಅಂದ್ರೆ ಇದು ತುಂಬಾ ನೋಡಿದ್ರೇನೆ ಸುಮಾರು, ಇದು ಕೈಗೆ ಬಂದಿದ ತಕ್ಷಣ ಒಂದು ಏನೋ ಮನೋರಂಜನೆ ಆಗುತ್ತೆ ಅಲ್ಲ, ಇದು ನೋಡೋಕ್ಕೇನೆ ಒಂದು ಖುಷಿ ಗುರುಗಳು. ಯಾಕಂದ್ರೆ ಈ ಥರದ್ದು ಲೈಫಲ್ಲಿ ನೋಡಿರಲ್ಲ ನಾವು, ಈ ತಾಳೆಗರಿ ಇವೆಲ್ಲನೂ ಯಾವುದೋ ಕಾಲದಲ್ಲಿ ಬರೆದಿರೋದನ್ನ ನಮ್ಮ ಕೈಗೆ ಕೊಟ್ಟಿದ್ದೀರ ನೀವು. ಸೊ ತುಂಬ ಚೆನ್ನಾಗಿದೆ ಗುರುಗಳೇ. ಲಿಪಿಗಳು ಕೂಡ ನಮ್ಮ ವೀಕ್ಷಕರಿಗೆ ನೆಕ್ಸ್ಟ್ ನಾನು ವಿಡಿಯೋ ಕ್ಲೋಸ್ ಮಾಡಿ ತೋರಿಸ್ತೀನಿ. ತುಂಬ ಅಂದರೆ ಎಷ್ಟು ಅಚ್ಚು ಹೊಡ್ದಂಗಿದೆ ಪದಗಳು.
ಇದರಲ್ಲಿ ತುಂಬಾ ಚೆನ್ನಾಗಿದೆ ಬರೆದಿರೋ ಪ್ರಯೋಗಗಳು ಪ್ರತಿಯೊಂದು ಸಾಧ್ಯಗಳು ಕೂಡ ಇದರಲ್ಲಿ ವಿವರಣೆಯಾಗಿದೆ. ಇದು ಸೋ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಯಾವ ಮರದಲ್ಲಿ ಮಾಡಿದರೆ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ತಾಳೆಗರಿ ತಾಳೆಗರಿ ನಾವು ತಾಟಿ ತಾಟಿಲಿಂಗ್ ಮರ ಅಂತ ಹೇಳ್ತಾರಲ್ಲ, ಆ ಗರಿಗಳಿಂದ ಯಾವುದೇ ಒಂದು ತಾಳೆಗರಿ ಅಂದ್ರೆ ಅದನ್ನ ಕೂಡ ಒಂದು ಬರ್ತಕ್ಕಂಥ ಒಂದು ಗ್ರಂಥಗಳು. ಇವತ್ತು ಬಾನಮತಿ ಪ್ರಯೋಗ ಹಲವಾರು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಬರ್ತಿರ್ತಕ್ಕಂಥದ್ದು, ಸಾಧಕರು ಮಾಡಿರ್ತಕ್ಕಂಥದ್ದು, ನಾವು ನಮ್ಮ ಗುರುಗಳ ಹತ್ರ ನೋಡಿರ್ತಕ್ಕಂಥದ್ದು. ಬಾನಮತಿ ಅಂದರೆ ಯಾಕೆ ಬಾನಮತಿ ಬಂತು ಅಂದರೆ, ಆವಾಗಲೇ ನಿಮ್ಗೆ ಹೇಳಿದ್ರಿ ಬಾಣಂತಿ ಸತ್ತನಂತರ. ಓ, ಆ ಹೆಸರಲ್ಲೇ ಬಂತು. ಎಸ್, ಬಾನಮತಿ ಅಂತ ಬಂದಿದ್ದೆ ಅದೇನೆ. ಓಕೆ ಓಕೆ. ಬಾಣಂತಿ ಸತ್ತನಂತರ ಅವಳನ್ನ ಒಂದು ಆಡುಭಾಷೆಯಲ್ಲೇ ಮಾತಾಡ್ಬಿಡ್ತೀವಿ. ಓಕೆ, ವಿವರಣೆಯಾಗಿ ಹೇಳಕ್ ಹೋದ್ರೆ ತುಂಬಾ ದೊಡ್ಡದಾಗ್ಬಿಡ್ತು. ನಮ್ಮ ವೀಕ್ಷಕರು ಅರ್ಥ ಆಗುತ್ತೆ ಸಾಕು. ಮಣ್ಣು ಮಾಡ್ತಾರೆ ಅಂತ ಹೇಳಿ ಮಣ್ಣು ಮಾಡ್ತಾರೆ, ಸತ್ತ ಮೇಲೆ ಮಣ್ಣು ಮಾಡ್ತಾರೆ. ಹೌದು ಹೌದು. ಅವಳು ಅದ್ರ ಕೆಲವೊಂದು ಕ್ಯಾಸ್ಟ್ ಇರುತ್ತೆ, ಆ ಕ್ಯಾಸ್ಟ್ಗಳಲ್ಲೇ ಸತ್ತಿರಬೇಕು ಅವಳು. ಓಹೋ. ಅದೇ ರೀತಿ ಹಲವಾರು ಪದ್ಧತಿಗಳು, ಇದು ಕೆಟ್ಟದ್ದು ಮಾಡೋಕ್ಕೂ ಎಷ್ಟು ಶ್ರಮ ಇರುತ್ತೆ. ಓಕೆ, ಅದು ಕ್ಯಾಸ್ಟ್ಗಳೆಲ್ಲ ತಿಳಿಸೋ ಬೇಡ ಬೇಡ ಅಲ್ವ. ಮಣ್ಣು ಮಾಡಿದಾಗ ಅವಳಲ್ಲಿ ಇವರು ಆಹ್ವಾನ ಒಂದು ಆವತಿ ಕೊಡ್ತಾರೆ ಪ್ರತಿನಿತ್ಯ. ಅವಳು ಸತ್ತ ದಿನವೇ ಮಣ್ಣು ಮಾಡಿದ ದಿನವೇ ಈ ಮಾಂತ್ರಿಕ ಅನ್ನೋರು ಯಾರು ಇರ್ತಾನೋ ನೀವು ಒಳಗಡೆ ಗೊತ್ತಾಗ್ಬೇಕು, ಅದು ಅವನಿಗೆ ಪತ್ತೆ ಆಗ್ತಾನೆ. ಪತ್ತೆ ಮಾಡ್ತೇ ಮಾಡಿಕೊಂಡು ಆ ಮಾಂತ್ರಿಕನ ಅವಳು ಮಸಾಣದ ಮೇಲೆ ಹೋಗಿ ಕುಳಿತುಕೊಂಡು ಕೆಲವೊಂದು ಆಹ್ವಾನಗಳು ಮಾಡೋ ಅಂಥದ್ದು, ಪೂಜೆಗಳು ಮಾಡಿ ಕೆಲವೊಂದು ಅವನು ಸಾಧನೆಗಳೇನಿರುತ್ತೋ ಅದನ್ನೆಲ್ಲ ಅವನಲ್ಲಿರ್ತಕ್ಕಂಥ ವಿದ್ಯೆ ಪವರ್ ಏನಿರುತ್ತೋ, ಓಕೆ, ಆ ಅಸ್ಥಿ ಪಂಜರ ಏನಿರ್ತೋ ಇದಕ್ಕೆ ದೇಹಕ್ಕೆ ತುಂಬಾ ಬಾಡಿಗೆ. ಹೌದು, ಇದು ನೋಡಿ ವಿಜ್ಞಾನಕ್ಕೆ ಸವಾಲಾಗಂಥದ್ದು. ಓಹೋ, ಕೇಳಕ್ಕೆ ಒಂಥರ ಗೋರಿಗಳ ಟೈಪ್ ಐತೆ. ಅದನ್ನ ಮೇಲೆ ತುಂಬಿಕೊಂಡು ಅದನ್ನ ಒಂದು ಹರಳೆಣ್ಣೆ ದೀಪ ಹಚ್ಚಿರ್ತಾನೆ. ಹೌದು, ಆ ದೀಪ ಆರ್ಲೇಬಾರ್ದು. ಅವನು 48 ದಿವಸ ಹೋಗಿ ಪೂಜೆ ಮಾಡ್ತಾನಲ್ಲಿ, ಪೂಜೆ ಮಾಡಿ ಆ ಬಾಣಂತಿ ತಲೆ ಬುರುಡೆಯಲ್ಲಿ ಈ ಸುಳಿ ಭಾಗದಲ್ಲಿ ಒಂದು ಅವನು ಮಾಡಿರ್ತಕ್ಕಂಥ ಪ್ರಯೋಗಗಳೆಲ್ಲ ಸಕ್ಸಸ್ ಆದಮೇಲೆ ಒಂದು ಹಂತಕ್ಕೆ ಬಂದಮೇಲೆ ಅಲ್ಲಿ ಒಂದು ಸುಳಿ ಅಂತ ಒಂದು ಉಟ್ಕೊಳುತ್ತೆ. ಈ ಮಂತ್ರ ಪ್ರಯೋಗಗಳಿಂದ ಹುಟ್ಟಿರುತ್ತೆ. ಓಕೆ, ಈ ಬಾಣಂತಿ ಪ್ರಯೋಗ ಅಂತ ಅದಕ್ಕೆ ಅಂತಲೇ ಹೆಸರು ಬಂದಿದ್ದು. ಮತ್ತು ಅದ್ಭುತವಾಗಿರ್ತಕ್ಕಂಥ ಪವರ್ ಶಕ್ತಿ ಬಾಣಮತಿ ಪ್ರಯೋಗ. ಅಲ್ಲಿ ಅವನು ಮಂತ್ರ ಪ್ರಯೋಗ ಆ ಹೆಣ್ಣನೆಲ್ಲ ಮೇಲೆ ಕೆಲವು ನೋಡಿ ಹಳ್ಳಿಗಳಲ್ಲಿ ಯಾರೋ ಮಶಾನ ತೋಡ್ಕೊಂಡು ಅವನ ಹೆಣಕ್ಕೆ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೇಳ್ಪಟ್ಟಿದ್ದೀವಿ ಗುರುಗಳೇ, ಸುಮಾರು ಕಡೆ ಎತ್ಕೊಂಡು ಹೋಗಿದ್ದಾರೆ, ಏನೋ ಮಾಡಿದ್ದಾರೆ ಅಲ್ಲಿ ಬಂದು ಇವೆಲ್ಲ ಕೇಳ್ಪ. ಈ ಥರದವರು ಅಲ್ಲಿ ಮಾಡೋವಂಥದ್ದು, ಯಾರು ಕೆಡಕು ಪ್ರಯೋಗಗಳು ಮಾಡ್ತಾರೋ ಈ ರೀತಿ ಪ್ರಯೋಗಗಳು ಮಾಡೋವಂಥದ್ದು. ಆ ಹೆಣನ ಎತ್ಬಿಟ್ಟು ಸುಳಿಯಲ್ಲಿ ಬತ್ತಿರ್ತಕ್ಕಂಥ ಒಂದು ನಮಗೆ ಅದನ್ನು ನಾವು ಒಂದು ಮೋಸು ಅಂತ ಹೇಳ್ತೀವಿ, ಮೊಳಕೆ ಮೋಸು, ಮೊಳಕೆ ಮೋಸು ಅಂತ. ಆ ಮೋಸನ ಇಳಿದೆ ನರಮಂಡಲ ಕೂಡ ಬಂದ್ಬಿಡುತ್ತೆ ಒಡಿನಲ್ಲಿರೋದೆಲ್ಲ. ಆ ನರಮಂಡಲದ ಏನೇನು ನರಗಳಿರುತ್ತ ಸಂಪೂರ್ಣ ಅವರೊಂದು ವಿಧಿವಿಧಾನಗಳಿರುತ್ತೆ, ಅದೆಲ್ಲ ವಿವರಣೆ ಹೇಳೋಕ್ಕೆ ತುಂಬ ಸಮಯ ತಗೊಳುತ್ತೆ. ವಿಧಿವಿಧಾನಗಳು ಪೂಜೆಗಳೆಲ್ಲ ಮಾಡಿ ಆ ಮಂತ್ರಗಳು ಉಚ್ಚಾಟನೆ ಮಂತ್ರೋಪಟನೆ ಎಲ್ಲ ಅವನು ಏನೇನು ವಿಧಿವಿಧಾನಗಳು ಏನೇನು ಇರುತ್ತೋ ಪ್ರಯೋಗ ಮಾಡ್ತಕ್ಕಂಥವನು ಅದನ್ನೆಲ್ಲ ಎಳೆದು ಆ ನರಗಳು ಎಷ್ಟು ಒಂದು ನಮ್ಮ ಸಣ್ಣ ಸಣ್ಣ ಏನು ನರಗಳೆಲ್ಲ ಇರುತ್ತೋ ಸಂಪೂರ್ಣ ನರಮಂಡಲ ಕೂಡ ಬಂದ್ಬಿಟ್ಟಿರುತ್ತೆ ಅವನ ಕೈಗೆ. ಅಯ್ಯೋ, ಹಾಂ, ಎಷ್ಟು ಗಂಭೀರವಾದ ವಿದ್ಯೆ ಗುರುಗಳದು. ಅದನ್ನು ಒಂದು ಮಡಿಕೆಯಲ್ಲಿ ಹಾಕಿ ಸುಟ್ಟು ಅದನ್ನು ಭಸ್ಮಗಳು ಮಾಡೋ ಅಂಥದ್ದು. ಓಕೆ, ಅದು ವಿಧಾನಗಳು ಹೇಳ್ತಾ ಬಂದರೆ ಎಲ್ಲರೂ ನಾನು ಮಾಡ್ಬೋದಾ ಅಂತ ಮನಸ್ಸಿಗೆ ಉಟ್ಕೊಂಬಿಡುತ್ತೆ, ಮತ್ತು ಇದು ಬೇರೆ ಥರ ಟರ್ನ್ ಆಗುತ್ತೆ. ಅದಕ್ಕೋಸ್ಕರ ಅದೆಲ್ಲ ಮಾಡಿ ಅವನು ಪ್ರಯೋಗಗಳು ಮಾಡೋಕ್ಕೆ ಅದು ತುಂಬ ಶ್ರಮ. ನಾವು ಬರೀ ಕೂತ್ಕೊಂಡು ಒಂದು 1/2 ಗಂಟೆ ಒಳಗಡೆ ಮಾತಾಡ್ಬಿಟ್ರಿ, ಮಾತಾಡ್ಬಿಟ್ಟು ಅವನು ವರ್ಷಗಟ್ಟಲೆ ಕಡಿಬೇಕು. ಓಹೋ, ಅದನ್ನು ಮಾಡೋಕ್ಕೆ ವರ್ಷಾನುಗಟ್ಟಲೆ ಕಾಯಬೇಕು. ಕೆಲವೊಂದು ಸಮಯ ನಕ್ಷತ್ರಗಳು ಮತ್ತು ಕೆಲವೊಂದು ವಾತಾವರಣಗಳಂಥ ಬದಲಾವಣೆಗಳು ಅದನ್ನೆಲ್ಲ ನೋಡಿಕೊಂಡು ಅವನು ಸಾಧನೆ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಅವನು ಪ್ರಾಣಕ್ಕೆ ಹಾನಿಯಾಗೋಂಥ ಸಾಧ್ಯತೆ ಕೂಡ ಅವನಿಗೆ ತೊಂದರೆ ಆಗುತ್ತೆ ಆಗುತ್ತೆ. ಸೊ ಅದನ್ನು ಮಾಡಿ ಅವನು ಪ್ರಯೋಗಗಳು ಮಾಡಿದಾಗ ಈ ಮನೆಗಳ ಮೇಲಾಗ್ಬೋದು, ಎದುರಾಳಿ ಅಂತ ನಾವೇನು ಹೇಳ್ತೀವಿ ಎದುರಾಳಿ ಪ್ರಯೋಗಗಳು ಮಾಡಿದಾಗ ಹಲವಾರು ಪರಿಣಾಮಗಳು ಬೀರೋಂಥದ್ದು. ಓಕೆ ಓಕೆ. ಈ ಪ್ರಥಮವಾಗಿ ಪ್ರಯೋಗಗಳು ಮಾಡಿದಾರ ಗುರುಗಳೇ ನನ್ನ ಮೇಲೆ ನಾನು ತಿಳ್ಕೊಳೋದು ಹೇಗೆ ಅಂತ ಹೇಳ್ತಿರ್ತಾರೆ. ನಾವೇನು ಬಾನಮತಿ ಪ್ರಯೋಗ ಆಗಿದ್ದಾಗ ಯಾವ ಮಾಂತ್ರಿಕರು ಬೇಕಿಲ್ಲ ತಿಳ್ಕೊಳೋದಕ್ಕೆ, ಯಾವ ಅಂಜನೂ ಬೇಕಾಗಿಲ್ಲ, ಅಂಜನಾ ಬೇಕಾಗಿಲ್ಲ, ವೀಳ್ಯದೆಲೆ ನೋಡೋಕ್ಕಾಗಿಲ್ಲ, ಕೌಡೇಶಾಸ್ತ್ರ ಏನು ಬೇಕಾಗಿಲ್ಲ, ನಂತರ ಯಾವುದು ಏನು ಬೇಕಾಗಿಲ್ಲ. ನಮಗೆ ಒಂದು ಪ್ರಯೋಗ ನಡೀತಿದೆ, ನಮ್ಮ ಮನೆ ಮೇಲೆ ನಡೀತಿದೆ, ನಮ್ಮ ದೇಹದ ಮೇಲೆ ನಡೀತಾ ಇದೆ, ಅದನ್ನು ಯಾವ ರೀತಿ ತಿಳ್ಕೊಬೇಕಪ್ಪ ಅಂತ ಹೇಳಿದಾಗ ನೀವೇನು ಮಾಡಬೇಡಿ. ಪ್ರಥಮವಾಗಿ ಸ್ಟಾರ್ಟ್ ಆಗೋದು ನಾವು ಮಾಡಿರ್ತಕ್ಕಂಥ ಅಡುಗೆ ಮನೆಯಲ್ಲಿ ಅನ್ನ ಏನು ಮಾಡಿರ್ತೀರೋ ಒಂದು ಲೇಯರ್ ಕೆಂಪಾಗುತ್ತೆ ಮಡಕೆನಲ್ಲಿ ನಾವು ಮಾಡಿರೋ ಅನ್ನ ಒಂದು ರಾತ್ರಿ ಇಟ್ಟು ಬೆಳಗ್ಗೆ ನೋಡಿದಾಗ ಅದು ನೋಡಿ ವಿಜ್ಞಾನವಾಗೂ ನಾವು ಕೆಲವೊಂದು ಯಾವುದನ್ನು ಕೂಡ ನಾವು ನಂಬೋದಿಲ್ಲ ಅಂತ ನಿಮ್ಗೆ ಹೇಳ್ತಾ ಇರ್ತೀವಿ. ನಾವು ಪಂಚಾಂಗನೇ ನಂಬೋದಿಲ್ಲ ಅವರಿಂದ ಅದೆಲ್ಲ ಕೇಳಬೇಡಿ ಅಂತ. ನಾವು ಯಾವುದನ್ನು ಕೂಡ ಒಂದು ಅದನ್ನು ಆಳವಾಗಿ ತಗೊಂಡು ಅದನ್ನು ಸಂಶೋಧನೆ ಮಾಡಿ ನಾವು ನಿಜ ಅಂತ ಗೊತ್ತಾದಾಗ ಅದನ್ನು ನಾವು ಉಪ್ಪ ಅಂತದ್ದು. ಓಕೆ ಓಕೆ.
ಅನುಭವಕ್ಕೆ ಬರಬೇಕು. ಹೌದು, ನಮ್ಮ ಅನುಭವ ಆದ್ಮೇಲೆ ನಾವು ಕಿತ್ತೊಳಗೊಂದು ತಿಳಿಸೋಂಥದ್ದು ಅನ್ನ ಕೆಂಪಾಗುತ್ತೆ. ಹೌದಾ, ಓಕೆ. ಮತ್ತೆ ದೇವ್ರಿಗೆ ಹೊಡೆದಿರ್ತಕ್ಕಂಥ ತೆಂಗಿನಕಾಯಿಗಳು ಏನಿದೆಯೋ ಅದು ಕೂಡ ಒಂದು ಲೇಯರ್ ಕೆಂಪಾಗಿರುತ್ತೆ. ಮನೇಲಿ ಯಾರು ಬಣ್ಣ ಹಚ್ಚಿರಲ್ಲ, ನಂತರ ಅಕ್ಕಿ ತೊಳೆದಿಟ್ಟಿರ್ತಾರೆ, ದೇವ್ರಿಗೆ ಬಳಸಿರೋ ಅಕ್ಕಿ ತೊಳೆದಿಟ್ಟಿದ್ದೀವಿ. ನಾವು ಕೆಲವೊಂದು ಹಲವಾರು ಪ್ರಶ್ನೆಗಳಿಗೆ ಕೇಳ್ತೀವಿ ನಮ್ಮ ಮನೆಗಳಿಗೆ. ಕೆಲವೊಂದು ಮನೆಗೆ ಹೋದ್ ನೋಡಿದಾಗ ನೀವು ಅನ್ನ ಮಾಡಿದಾಗ ಹಂಗೆ ಅವರು ಅನ್ನ ಹಾಗೆ ಇಟ್ಟಿರ್ತಾರೆ. ಓಕೆ, ಒಂದು ಲೇಯರ್ ಮಾತ್ರ ಆಗಿರುತ್ತೆ, ಬಣ್ಣ ಹಚ್ಚಿದ್ರೆ ಎಲ್ಲದಕ್ಕೂ ಆಗಿರುತ್ತೆ. ಹೌದು, ಬಣ್ಣ ಅಟ್ಲೀಸ್ಟ್ ಹಾಕಿದ್ರು ಕೂಡ ಕೆಳಗಡೆ ಎಲ್ಲ ಹೋಗಿರುತ್ತೆ. ಇದು ಯಾಕಾಗಿರುತ್ತೆ ಅಂದ್ರೆ ಒಂದು ಪೇಪರ್ ಲೇಯರ್ ಮಾತ್ರ ಆಗಿರುತ್ತೆ. ಒಂದು ತೆಂಗಿನಕಾಯಿ ಈ ಹೊಡೆದಿರತಕ್ಕಂಥ ಕಂಠ ಏನಿರ್ತೋ ಕಂಠ ಸುತ್ತು ಕೆಂಪಾಗಿ ಮಾತ್ರ ಆ ರೀತಿ ಆಗಿದ್ರೆ ಸಂಪೂರ್ಣ ನೂರಕ್ಕೆ ನೂರು ಭಾಗ ಬಾನಮತಿ ಪ್ರಯೋಗ ಆಗ್ತಿದೆ ಅಂತ ಅರ್ಥ. ಆ ಮನೆಯಲ್ಲಿ ಆಗಿದೆ. ಓಕೆ, ಅಂದ್ರೆ ಇದು ಕಂಡುಹಿಡಿಯೋದಾಯ್ತು. ಮತ್ತೆ ಇನ್ನೊಂದು ಪ್ರಯೋಗ ಕೂಡ ಇದೆ. ಇದು ಬರೀ ಪ್ರಯೋಗಗಳು ಕಂಡುಹಿಡಿಯೋದು ಮಾತ್ರ ತಿಳಿಸ್ಕೊಡೋಣ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗಿ. ನಮ್ಮ ಮನೇಲಿ ಯಾರೋ ಕೆಡಕ್ ಮಾಡಿಟ್ಟಿದ್ದಾರೆ, ಯಾವ ಯಾವನ ಬಂದದ ಅವ್ನು ಬಂದೋದ್ಮೇಲೆ ಮನೇಲಿ ಯಾವಾಗಲೂ ಗಲಾಟೆಗಳು, ದರಿದ್ರಗಳು, ಏನು ಕೆಲಸಕ್ಕೆ ಕೈ ಹಾಕಿದ್ರು ಆಗ್ತಿಲ್ಲ, ಆರೋಗ್ಯಗಳು ಕೆಡ್ತದೆ. ಅವನೇನು ನಮ್ಮ ಹಳ್ಳಿ ಭಾಷೆಯಲ್ಲಿ ಬೇಕು ಅಂತಾರೆ, ಅವನಿಗೇನೋ ಬರಬಾರ ಸಾತ ಬಂದು ಬಿಡವಾ ಹಂಗೆ ಹಿಂಗೆ ಅಂತ ಬೇಕು ಅಂತಾರೆ. ಕೆಲವೊಬ್ಬರು ಐರನ್ ಲೆಗ್ ಅಂದ್ಬಿಡ್ತಾರೆ ಗುರುಗಳೇ, ಇವರು ಹೆಜ್ಜೆ ಇಟ್ಟರೆ ಅಲ್ಲಿ ಹೋಯ್ತು ಭಸ್ಮ ಧೂಳು. ಹಾಂ, ಆ ರೀತಿ ಏನು ಮಾಡಿಬಿಟ್ಬಿಟ್ನ, ಏನೋ ಇಟ್ಬಿಟ್ಬಿಡ್ನ, ಆ ರೀತಿ ಪ್ರಥಮವಾಗಿ ಒಂದು ನೆಗೆಟಿವ್ ಎನರ್ಜಿ ಕಾಣ್ತಿದೆ ಮನೆಯಲ್ಲಿ ಅಂತ ಹೇಳಿದಾಗ ಪ್ರಥಮವಾಗಿ ಬೀರ್ತಕ್ಕಂಥದ್ದು ದೋಷ ಬೀರ್ತಕ್ಕಂಥ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ತುಳಸಿ ಗಿಡ ಒಣಗೋಗುತ್ತೆ. ಒಣಗೋಗುತ್ತೆ ಖಂಡಿತ. ಓಕೆ, ತುಳಸಿ ಗಿಡ ನೀವು ಏನೇ ಮಾಡಿದ್ರು ಕೂಡ ರಸಗೊಬ್ಬರಗಳು ಹಾಕಿ ಅದಕ್ಕೆ ನೀರನ್ನ ಎಷ್ಟು ಆಶ್ರಯ ಕೊಟ್ಟರು ಅದು ಒಣಗೋಗುತ್ತೆ. ಮತ್ತೆ ವೀಳ್ಯದೆಲೆ ಕೆಲವರು ಇಟ್ಟಿರ್ತಾರೆ ಅಲಂಕಾರಕ್ಕೆ ಮತ್ತೆ ಲಕ್ಷ್ಮಿ ಅಂತ, ವೀಳ್ಯದೆಲೆ ಕೂಡ ಒಣಗೋಗುತ್ತೆ ಮನೆಯಲ್ಲಿ ಒಂದು ಪ್ರಯೋಗಗಳು ನಡೀತಿದ್ದಾಗ. ಓಕೆ, ಆಮೇಲೆ ಅವರು ಮನೆಯಲ್ಲಿ ಮಲಗಿದಾಗ ನಿದ್ದೆ ಕೂಡ ಬರೋದಿಲ್ಲ, ಕೆಟ್ಟ ಕನಸುಗಳು ಬರೋಂಥದ್ದು, ಎಚ್ಚರಿಕೆ ಯಾರೋ ಬಂದು ತಳ್ಳಿದಾಗ ಆಗುತ್ತೆ, ಏನು ಒಂಥರ ಹೇಳ್ಕೊಳೋಕ್ಕೆ ಆಗೋದಿಲ್ಲ, ಆ ಥರ ತೊಂದರೆಗಳಾಗ್ತಿರುತ್ತೆ. ಮೈಯಲ್ಲಿ ದೇಹದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಆ ರೀತಿ ಆಗುತ್ತೆ. ನಂತರ ಮನೆ ಒಳಗಡೆ ಬಂದರೆ ನಾವು ಲವಲೋಕಿಯಿಂದ ಇರೋಕ್ಕೆ ಆಗಲ್ಲ, ಇವಾಗ ಯಾವಾಗ ಹೋಗ್ತೀನಿ ಹೊರಗಡೆ ಅಂತ ಅನಿಸ್ತಾ ಇರುತ್ತೆ, ಒಂಥರ ಏನೋ ಇರಿಟೇಷನ್ ಮನೆಯಲ್ಲಿ ಇರೋಕ್ಕಾಗಲ್ಲ. ಆ ರೀತಿ ಆಗಿದ್ದಾಗ ಒಂದು ಕೆಡಕಕ್ಕೆ ಒಂದು ನೆಗೆಟಿವ್ ಎನರ್ಜಿಲಿದೆ ಅಂತ ನಾವು ಊಹೆ ಕನ್ಫರ್ಮ್ ಮಾಡ್ಬೋದು ಮಾಡ್ಕೊಬೋದು. ಇನ್ನೊಂದು ಕೂಡ ಪ್ರಯೋಗ ಇದೆ, ಇದು ಆಗ್ತಕ್ಕಂಥ ಇದು ನ್ಯಾಚುರಲಿ. ಮತ್ತೆ ಮನೆಯಲ್ಲಿರ್ತಕ್ಕಂಥ ನಾಯಿಗಳು ಕೂಡ ಸಾಯುತ್ತೆ. ಓಕೆ, ನಾವು ಯಾವ ರೀತಿ ಸಾಯುತ್ತೆ ಅಂತ ಹೇಳಿದ್ರೆ ಪ್ರಯೋಗವಾಗಿದ್ದಾಗ ತುಂಬ ಕಿರ್ಚಾಡುತ್ತೆ, ಚೈನ್ ಕಟ್ಟಾಕಿದ್ರೆ ಚೈನು ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯತೆಯೂ ಕೂಡ ಇರುತ್ತೆ. ಕಟ್ಟಾಕಿದ್ರು ಕೂಡ ಸಮಾಧಾನವಾಗಿರಲ್ಲ, ನೀವು ಹೊಡೆದು ಬಡ್ದು ಕೂಡ ಸಮಾಧಾನವಾಗಿರಲ್ಲ. ಕೆಲವೊಂದು ನಾಯಿ ಕೆಲವ್ರು ಹೇಳ್ತಿರ್ತಾರೆ ನಮ್ಮ ಮನೆ ಮೇಲಿಂದ ಧುಮುಕ್ಬಿಡ್ತು ಗುರುಗಳು, ಏನಾಯ್ತೋ ಗೊತ್ತಿಲ್ಲ ಅದಕ್ಕೆ ಅಂತ. ಅದೇ ಸೂಸೈಡ್ ಮಾಡ್ಕೊಳ್ಳೋತ್ತರ. ಓಹ್, ಆ ರೀತಿ ಮಾಡ್ಕೊಳತ್ತೆ. ಚೈನಾಗಿ ನೀವು ಬಿಗಿಯಾಗಿ ಕಟ್ಟಾಕಿದ್ರೆ ತುಂಬ ನೆಗೆದು ಮೇಲೆ ಕೆಳಗಡೆ ಮೇಲೆ ಕಡೆ ನೆಗೆದು ಬಿದ್ದು ಸತ್ತೋಗುತ್ತೆ. ಅಂದ್ರೆ ಅದು ಅದೇ ಆತ್ಮಹತ್ಯೆ ಮಾಡ್ಕೊಳ್ಳೋತ್ತರ, ಆ ರೀತಿ ಅದಕ್ಕೆ ಅಷ್ಟು ಹಿಂಸೆ ಆಗಿ ಸತ್ತೋಗುತ್ತೆ. ಅದಕ್ಕೆ ಕೆಲವರು ನಮ್ಮ ಗುರುಗಳು ಮುತ್ತಾತರು ಕಾಲದಿಂದ ಹೇಳ್ತಿರ್ತಕ್ಕಂಥವ್ರು ನಾಯಿಗಳಿಗೆ ಕಾಣುತ್ತೆ ಆತ್ಮಗಳು, ಕೆಡಕ್ ಮಾಡಿದವನು ಯಾರು ಅದು ಹೇಳ್ಕೊಳಕ್ಕಾಗ್ದಿರಾ, ಕೆಲವೊಂದು ಆ ಶಕ್ತಿನ ಅದು ಒಳಗಡೆ ತಗೊಂಡು ಸತ್ತೋಗುತ್ತಂತೆ ಯಜಮಾನನ ಬದುಕಿಸೋದು. ಅಂದ್ರೆ ಅದು ಸಾವು ಕೊಟ್ಟು ಅಂದ್ರೆ ಅದು ಸತ್ತೋಗಿ ಯಜಮಾನ ಇದಕ್ಕೆ ಓಡಾಡುತ್ತೆ ಅಂತ ನಾಯಿಗೆ ನಿಯತ್ತು. ನಾಯಿ ಬಗ್ಗೆ ತುಂಬಾ ಆ ರೀತಿ ಪ್ರಯೋಗ ಆಗುತ್ತೆ. ಮತ್ತೆ ಕೆಲವರು ಮೀನುಗಳು ಇಟ್ಟಿರತಕ್ಕಂಥ ಮನೇಲಿ ಅಲಂಕಾರಕ್ಕೆ ಇಟ್ಟಿರ್ತಾರೆ, ಎಷ್ಟು ತಂದ್ಬಿಟ್ರು ಸಾಯ್ತಾನೆ ಇರುತ್ತೆ. ಕೆಲವೊಂದು ವೈಜ್ಞಾನಿಕವಾಗೂ ದೋಷ ಇರುತ್ತೆ, ಮತ್ತೆ ಒಂದು ಈ ಭೂತ್ ವೈದ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥವು ಎರಡು ಇದೆ, ಎರಡು ಮಿಕ್ಸ್ ಇರುತ್ತೆ. ಅದನ್ನಲ್ಲಿ ಯಾವ್ದ್ರಲ್ಲಿ ಕಂಡಿಡಿಬೇಕು ಅಂತ ಹೇಳಿದ್ರೆ ಯಾರನ್ನಾದ್ರೂ ಒಬ್ಬರನ್ನ ವೈದಿಕರನ್ನ ಭೇಟಿ ಮಾಡೋದು ತುಂಬಾ ಉತ್ತಮ. ನಂತರ ಇನ್ನೊಂದು ಹಲವಾರು ಇದನ್ನ ಭೂತವೈದ್ಯದ ಬಗ್ಗೆ ತಿಳ್ಕೊಳಕ್ಕೆ ಹಲವಾರು ಕಾರಣಗಳಿವೆ, ಹಲವಾರು ಪ್ರಯೋಗಗಳಿದ್ದಾವೆ. ನಂತರ ನೀವು ಮನೆಯಲ್ಲಿ ಕೆಡಕಾಗಿದೆ ಇಷ್ಟನ ಸಿಂಪಲ್ ಇದೆಲ್ಲ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ ಇನ್ನೇಂಗ್ ಮಾಡೋದು, ಇನ್ನೂ ಕಂಡೀಷನ್ ನಮ್ಗೆ 100% ರಿಸಲ್ಟ್ ಬೇಕು ಗುರುಗಳೇ ಅಂತ ನೀವು ಕೇಳಿದಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು 4 ಬಟ್ಲಲ್ಲಿ ಅಕ್ಕಿ ತಗೊಳ್ಳಿ, ಅಕ್ಕಿ ಬೋಲ್ ಅಂತ ಏನು ಹೇಳ್ತೀವೋ 4 ಬಟ್ಲಲ್ಲಿ ಅಕ್ಕಿ ತಗೊಂಡು ಸಂಪೂರ್ಣ ಅಕ್ಕಿಗಳನ್ನ ತುಂಬ ಇಡಬೇಕು. ನಾವು ದಿಕ್ಕುಗಳು ಅಂತ ಏನು ಹೇಳ್ತೀವೋ 4 ದಿಕ್ಕುಗಳು ಆ ದಿಕ್ಕುಗಳಲ್ಲಿ ಇಟ್ಬಿಡ್ಬೇಕು. 4 ದಿಕ್ಕಲ್ಲಿ ಇಟ್ಬಿಟ್ಟು ನೀವು ರಾತ್ರಿ ಮಲಗೋಗ, ರಾತ್ರಿ ಒಂದು ರಾತ್ರಿ ಇಟ್ಕೊಳ್ಳಿ. ಯಾವ ರಾತ್ರಿ ಇಡಬೇಕು ಗುರುಗಳು? ಯಾವುದೋ ಒಂದು ರಾತ್ರಿ, ಯಾವುದಾದ್ರೂ ಸರಿ, ಓಕೆ, ನಿಮ್ಮ ಅನುಕೂಲಕ್ಕೆ ತಕ್ಕನಾಗ ತುಂಬ ಇಟ್ಬಿಟ್ಟು ಮಲಗೋ ಟೈಮಲ್ಲಿ ಇಟ್ಬಿಡಿ, ರಾತ್ರಿ ಮಲಗೋ ಟೈಮಲ್ಲಿ 4 ದಿಕ್ಕಲ್ಲಿ 4 ದಿಕ್ಕು ಸೇರಲೇಬೇಕು. ಆ ಜಾಗದಲ್ಲೇ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇರ್ತಕ್ಕಂಥ ದೀಪನ ಆರಿಸಿ ಮತ್ತೆ ಮನೆಯಲ್ಲಿ ಇರ್ತಕ್ಕಂಥ ದೀಪಗಳು ಲೈಟಿನ ಬೆಳಕುಗಳು ಏನು ಬೀರಬಾರ್ದು ಆ ರೀತಿ ಆಡಿಸಿ ನಿಮ್ಮ ಪಾಡು ನೀವು ಮಲ್ಕೊಳ್ಳಿ. ಮಲ್ಕೊಂಡು ಕೂಡಲೇ ನೀವು ಬೆಳಗ್ಗೆ ಎದ್ದು ನೋಡಿ ಕೂಡಲೇ ಅಕ್ಕಿ ಯಾವ್ಯಾವ ರೀತಿ ಚೆಲ್ಲಿದೆ ನೋಡಿ. ಅಂದರೆ ಇಲ್ಲಿ ಯಾರೋ ಬಂದು ಏನೋ ಮಾಡ್ದಂಗೆ ಆಗುತ್ತೆ, ನಿಮಗೆ ಒಂದು ಚೆಲ್ದಂಗೆ ಆಗಿರುತ್ತೆ, ಒಂದು ಬಟ್ಟೆ ಹಾಕೊಂಡು ಈ ರೀತಿ ಹಿಡ್ದ ಥರ ಆಗಿರುತ್ತೆ.
ಒಂದು ಇದರಲ್ಲೂ ಕೂಡ ಒಂದು ವಿಜ್ಞಾನ ಇದೆ ಅಡಗಿದೆ. ಓಕೆ, ಏನಪ್ಪ ಅಂತ ಹೇಳಿದ್ರೆ ಜಿರಳೆಗಳು ಚೆಲ್ಲಿರುತ್ತೆ, ಏನೋ ಇಲಿ, ಏನೋ ಇಲಿ ಚೆಲ್ಲಿರುತ್ತೆ, ಅದು ಸುಳ್ಳು. ಓಕೆ, ಅದು ಯಾಗಾಗಿರುತ್ತೆ ಅಕ್ಕಿ ಅಂತ ಹೇಳಿದ್ರೆ ಬಾಯಲ್ಲಿ ಅಂತ ಊದ್ತೀನಿ ನೋಡಿ, ಉಬ್ಬಿದಾಗ ಅದು ಇದಾಗುತ್ತೆ, ಚೆದರುತ್ತೆ. ಚೆದರುತ್ತೆ, ಜಿರಳೆ ಚೆಲ್ಲೋದಕ್ಕೂ ವ್ಯತ್ಯಾಸ ಇದೆ, ಇಲಿ ಚೆಲ್ಲೋದಕ್ಕೂ ವ್ಯತ್ಯಾಸ ಇದೆ, ಮತ್ತೆ ಮನುಷ್ಯ ಚೆಲ್ಲೋದಕ್ಕೂ ವ್ಯತ್ಯಾಸ ಇರುತ್ತೆ. ಹೌದು, ಅದನ್ನ ನಾವು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ನೋಡ್ಬೇಕಾಗುತ್ತೆ. ಓಕೆ ಓಕೆ, ಆ ರೀತಿ ಚೆಲ್ಲಿದ್ದಾಗ ಅದು ಚೆಲ್ಲಿರುತ್ತೆ. ಅಕ್ಕಿ ಕಾಳುಗಳು ಹೆಂಗೆ ಚೆಲ್ಲಿರುತ್ತೆ ಅಂದರೆ ಬಟ್ಲುಗಳೇರೆ ಒಂದು ಗುಡ್ಡೆ ಥರ ನಾ ಚೀಮೆಗೂಡಲ್ಲಿ ಮಣ್ಣು ತೋಡಿರುತ್ತಲ್ಲ ಮೇಲೆ ಬಂದಿರುತ್ತೆ, ಆ ರೀತಿ ತೋಡಿ ಚೆಲ್ಲಿರುತ್ತೆ. ಇನ್ನೊಂದ್ಸಲ ಯಾರಾದರೂ ಒಂದು ಗಾಳಿ ಊದಿದಾಗ ಹೆಂಗೆ ಚೆದರಿರುತ್ತೋ ಓಕೆ ಆ ರೀತಿ ಚೆದರಿರುತ್ತೆ. ಪ್ರಯೋಗಗಳು 100ಕ್ಕೆ 100 ಭಾಗ ಪ್ರಯೋಗ ನಡೀತಿದೆ ಅಂತ ಅರ್ಥ. ಸೊ ಅಲ್ಲಿ ಒಂದು 100% ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದಾಯಿತು. ಅದನ್ನು ನಾವು ಇನ್ನೊಂದು ಯಾಕೆ ಚೆಲ್ಲಿದೆ ಅಂತ ನಾವು ಹೇಳ್ತೀವಿ, ಇದನ್ನು ಈ ರೀತಿ ಇಟ್ಟಿದಾಗ ಈ ರೀತಿ ಚೆಲ್ಲಿತ್ತು ಗುರುಳೆ ಅಂತ. ಅದನ್ನು ಪ್ರಶ್ನೆ ಯಾಕೆ ನೋಡಿದಾಗ ಇದೇ ಪ್ರಯೋಗ ಆಗಿದೆ ಅಂತ ಖಂಡಿತವಾಗಿ ಗೊತ್ತಾಗ್ಬಿಡುತ್ತೆ. ಹೇಳಿ ಅಂದರೆ ಅದನ್ನು ನೋಡ್ಬಿಟ್ಟು ಅದ್ರ ಬಗ್ಗೆ ನಾವು ನೀವು ವೈದ್ಯರಾಗ್ಬಿಡುತ್ತೆ. ನಾವೇ ಅಂತಲ್ಲ, ಯಾರೋ ಕೆಲವರು ವೈದ್ಯರು ಅಂತ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿದಾಗ ಖಂಡಿತವಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು ಈ ಥರ ನಡೆಯುತ್ತೆ. ಓಕೆ ಓಕೆ, ಅಂದರೆ ಇದು ಯಾವುದೋ ಒಂದು ಎನರ್ಜಿಗಳು ತೊಂದರೆಗಳು ಮನೆಗಳಲ್ಲಿ ಆಗುವ ತೊಂದರೆಗಳು ಮಾಡ್ತಿರುತ್ತೆ. ಈ ಇದೆಲ್ಲ ಕಂಡಿಡಿತಕ್ಕಂಥದ್ದು ನಾವು ಏನೇನೋ ಹೇಳ್ಬಿಟ್ರೆ ಗುರುಗಳು ನಮಗೆಲ್ಲ ಕನ್ಫ್ಯೂಸ್ ಆಯಿತು ಅಂತಲ್ಲ. ಪ್ರಥಮವಾಗಿ ಬಾನಮತಿ ಪ್ರಯೋಗಗಳು ಆಗ್ತಿದೆಯಾ ನಡೀತಿದೆಯಾ, ಬಾನಮತಿ ಅಂದರೆ ಭೂತವೈದ್ಯ ಅಂತಲೇ ಪ್ರಥಮ ಹೌದು ಈಗ ತಿಳ್ಕೊಂಡಿರ್ತಕ್ಕಂಥ ಹಲವಾರು ಇದೆ ಗೊತ್ತಿರೋರು ಮಾತ್ರ. ಅದಕ್ಕೋಸ್ಕರ ಈ ರೀತಿ ಪ್ರಯೋಗಗಳು ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರ ಅಕ್ಕಿ ಇಟ್ಕೊಳ್ಳಿ, ಹಲವಾರು 3-4 ವಿಧಾನ ತಿಳಿಸ್ಕೊಟ್ರಿ, ಅದರಲ್ಲಿ ಯಾವುದಾದ್ರೂ ಒಂದಾದರೂ ನಿಮ್ಗೆ ಏನಾದರೂ ಎಫೆಕ್ಟಿವ್ ಆದರೆ ತಕ್ಷಣ ನೀವು ವೈದ್ಯರನ್ನ ಭೇಟಿ ಮಾಡೋದು ತುಂಬ ಎಚ್ಚೆತ್ಕೋಬೇಕು. ಅಂದರೆ ಇಲ್ಲಿ ಯಾಮಾರಿದ್ರೆ ಜೀವಕ್ಕೂ ತೊಂದರೆ ಆಗುತ್ತೆ, ಜೀವಕ್ಕೂ ತೊಂದರೆ ಆಗುತ್ತೆ ಅಥವಾ ಸರ್ವನಾಶನ ಆಗುವಂಥದ್ದು ಸಾಧ್ಯತೆ ಇರುತ್ತೆ, ಬೇರೆ ಥರ ಎಫೆಕ್ಟ್ಗಳು ಆಗ್ಬೋದು. ಸೊ ಯಾವುದೇ ರೀತಿ ಎಲ್ಲಾದು ಹಾಸ್ಪಿಟಲ್ ವಾಸಿ ಆಗಲ್ಲ, ಇನ್ನೂ ಏನೂ ವಾಸಿ ಆಗಲ್ಲ. ಆ ರೀತಿ ಪ್ರಥಮವಾಗಿ ಈ ಪ್ರಯೋಗಗಳಾಗಿರ್ತಕ್ಕಂಥವ್ರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ನಮಗೀಗ ಜ್ವರ ಬರೋದಕ್ಕಿಂತ ಮುಂಚೆ ನೆಗಡಿ ಬರುತ್ತೆ, ಸುಸ್ತು, ಆ ಸಿಂಪ್ಟಮ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ ಚೊಳ್ಕೋಗಳು ಸ್ಟಾರ್ಟ್ ಆಗುತ್ತೆ, ಕೈಕಾಲು ಒಡೆತ, ಹೌದು, ಮೀನ್ಕಂಡುಗಳು ಸುಸ್ತು, ಆಸಕ್ತಿ ಯಾವುದ್ರ ಮೇಲೆ ಇರಲ್ಲ, ಊಟನೂ ಬೇಡ ಏನೂ ಬೇಡ, ಕರೆಕ್ಟ್, ಮಂಕ್ ಆಗ್ತಾನೆ. ಹೌದು, ಆಗ ನಾವು ಎಚ್ಚೆತ್ಕೋಬೇಕು, ಅಲ್ಲೇ ಹುಷಾರಾಗಬೇಕು. ಪ್ರಥಮವಾಗಿ ಎಚ್ಚೆತ್ಕೊಂಡ್ರೆ ಒಂದು ನಾವು ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಉಗ್ರಲ್ಲಿ ಹೋಗೋದಕ್ಕೆ ಕೊಳ್ಳಿ ಹಾಕೋ ತಗೊಂಡೆ ಅಂತ, ಕರೆಕ್ಟ್, ಅಂದರೆ ಬಿಗಿನಿಂಗೇ ನೋಡ್ಕೊಂಡಿದ್ರೆ ನೋಡಿಕೊಂಡ್ರೆ ಸೂಕ್ಷ್ಮವಾಗಿ ಇದನ್ನು ತೆಗೆದಾಕಂಥದ್ದು ಮಾಡ್ಬೋದು. ಸೂಪರ್. ಓಕೆ, ಈಗ ಹೇಳಿಬಿಟ್ಟು ಈ ಥರ ಅಂತ ನಾವು ಆವಾಗಲೇ ಬಾನಮತಿ ಪ್ರಯೋಗದ ಬಗ್ಗೆ ಈ ರೀತಿ ಎಲ್ಲ ಮಾಡ್ಬೋದು, ಇದು ನಿಜಾಂಶ. ಅಂದರೆ ಇದು ನಮಗೆ ಎಲ್ಲೋ ಒಂದು ಪ್ರಯೋಗ ಆಗೋದೇ, ಇದು ಇನ್ನೂ ಯಾವುದು ಬೇರೆ ಇನ್ಯಾವುದು ಮೋಸ ಇರಲ್ಲ, ಈ ರೀತಿ ಪ್ರಯೋಗಗಳು ಇದು ನಿಜ ನಡೆಯುತ್ತೆ, ಇದು ಸತ್ಯ ಸತ್ಯ, ಇದು ಕಣ್ಣು ಕಾಣದಿರಂತ. ಹೌದು, ಓಕೆ, ಕಾಣಲ್ಲ. ಇನ್ನೊಂದು ಕೆಲವರು ಮಾಡತಕ್ಕಂಥ ಕುತಂತ್ರಗಳು, ಇವತ್ತು ನಾವು ಹೇಳಿದ ಅಕ್ಕಿ ಚೆಲ್ತಾ ಅವನಿಗೆ ಆ ಪ್ರಯೋಗ ಏನು ಅಂತಲೇ ಗೊತ್ತಿರಲ್ಲ. ಅದರಲ್ಲೂ ಕೂಡ ಕೆಲವೊಂದು ಟ್ರಿಕ್ಸ್ ಇದೆ, ಎಷ್ಟು ಕಾಳು ಚೆಲ್ಲಿದೆ ಲೆಕ್ಕ ಹಾಕ್ಬೇಕು. ಓಕೆ, ಆದರೆ ಎಷ್ಟು ದಿಸಿಂದ ಪ್ರಯೋಗ ಅದು ಗೊತ್ತಿರೋನಿಗೆ ಮಾತ್ರ ಗೊತ್ತು. ಸರ್ಜನ್ ಮಾಡಿದವನಿಗೆ, ಆಪರೇಷನ್ ಮಾಡಿದವನಿಗೆ ಹಾರ್ಟಲ್ಲಿ ಟ್ಯೂಬ್ ಹಾಕಿದ್ದೀನಿ ಇಷ್ಟಾಗಲ್ಲ ಅಂತ ಗೊತ್ತಿರುತ್ತೆ, ಗೊತ್ತಿರುತ್ತೆ ಎಷ್ಟಾಗಲ್ಲ ಕೊಯ್ದಿದ್ದೆ ಅಂತ. ಹೌದು, ವೈದ್ಯ ಕಲ್ತಿರೋನಿಗೆ ಮಾತ್ರ ಗೊತ್ತಾಗುತ್ತದೆ ಪ್ರಶ್ನೆ ಹಾಕಿದಾಗ. ಅದು ಎಫೆಕ್ಟ್ ಎಷ್ಟು ದಿಸದಿಂದ ಏನಾಯ್ತು ಇದೆ ಫುಲ್ ಟೋಟಲ್ ಅದರಿಷ್ಟು ಗೊತ್ತಾಗ್ಬಿಡುತ್ತೆ. ನಾವು ಸ್ಕ್ಯಾನ್ ಮಾಡ್ತೀವಿ ರಿಪೋರ್ಟ್ ತಗೊಂಬಾ ಅಂತ ಹೇಳ್ತೀರಲ್ಲ, ಸೇಮ್ ಡೇಟು ಅದರಲ್ಲಿ ರಿಪೋರ್ಟ್ಸ್ ಇರುತ್ತೆ. ಓಹ್, ಏನು ಪ್ರಯೋಗ ಆಗಿದೆ ಪ್ರಶ್ನೆಗಳಾಕಿ ಅವನೊಂದು ಅವನೊಂದು ಒಂದು ವಿದ್ಯೆ ಪ್ರಕಾರ ಅವನು ತಿಳ್ತಕ್ಕಂಥದ್ದು ಕಂಡುಹಿಡಿಬೋದು, ಕಂಡುಹಿಡಿಯಬಹುದು. ಇನ್ನೊಂದು ಇದರಲ್ಲಿ ಮೋಸ ಏನಪ್ಪ ಹೋಗ್ತೀರಿ ಅಂತ ಹೇಳಿದ್ರೆ ಅಂಜನಾ ಅಂತ. ಅಂಜನಾ, ಈಗ ಸುಮಾರು ಸರಿ ನನಗೆ ಇವಾಗ ಅಂಜನಾ ಹಾಕಿ ನೋಡ್ತಾರೆ ಏನೋ ಕಾಣಿಸುತ್ತೆ, ವಿಳೆದಲ್ಲಿ ಮೇಲೆ ಅಂಜನಾ ಹಾಕಿ ಅಲ್ಲಿ ಏನೋ ನಡೀತಾ ಇರೋದನ್ನ ಇಲ್ಲೇ ನೋಡೋ ಥರದ್ದು ಅನುಭವಗಳು ಹೇಳ್ತಾರೆ. ಅದು ಸಂಪೂರ್ಣ 100ಕ್ಕೆ 100 ಸುಳ್ಳು. ಸುಳ್ಳು, ಅದು ಸುಮ್ಮನೆ ಜನಗಳಿಗೆ ನಂಬಿಸೋಕ್ಕೋಸ್ಕರ ಮತ್ತೆ. ಓಕೆ ಓಕೆ, ನಂಬಿಸೋಕೆ ಮತ್ತೆ ಅವನು ನಾವೇನೇ ನಂಬಲ್ಲ. ಮಾನಸಿಕವಾಗಿ ಅವನು ಮಾನಸಿಕವಾಗಿ ಅವನು ಮಲಗಿದಾಗ ಓಕೆ ನಾನು ಇವತ್ತು ಅಂಜನ ಹಾಕಿದ್ದೆ ಅವ್ನಿಗೆ ಹೇಳಿದ್ದೆ ನಿಜನ ಸುಳ್ಳ ಅವನಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡಾಗ ಅವನು ಅವನೇ ಕ್ಷಮೆ ಇಲ್ಲ, ಕ್ಷಮಿಸೋಕ್ಕಾಗೋದಿಲ್ಲ ಅಷ್ಟು ದೊಡ್ಡ ತಪ್ಪು ಮಾಡಿರ್ತೀವಿ ಅವನಿಗೆ ಗೊತ್ತಾಗುತ್ತೆ ಅದು. ಓಕೆ, ಅವನು ಮಾಡಲೇಬೇಕಾದಂಥ ಪರಿಸ್ಥಿತಿ ಮಾಡ್ತಿರ್ತಾನೆ, ಮೈ ಬಗ್ಸಿ ದುಡಿಯಾಗಿ ಆಗಲ್ಲ. ಸುಮಾರು ಜನ ಅಂಜನ ಹಾಕಿ ನೋಡ್ತಾರೆ ಅಂತಂದ್ಬಿಟ್ಟು ಕೆಲವೊಂದಷ್ಟೆಲ್ಲ ಅಲ್ಲಿ ಹೋಗ್ತಾರೆ ನೋಡಿ. ಇದರ ಬಗ್ಗೆ ಒಂದು ವಿಂಗ್ ವೇಗ್ ಮಾತಾಡಬೇಕಾದ್ರೆ ಅಂಜನ ಹಾಕಿ ನೋಡೋಗಿದ್ರೆ ಪೊಲೀಸರು ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ. ಕಳ್ಳ ಎಲ್ಲಿದ್ದಾನೆ, ಸ್ವಾಮಿಗಳು 1,000 ಕೊಡ್ತೀನಿ ಅಂಜನ ಹಾಕಿ ಹೇಳಿ ಅವ್ನು ಹಿಡ್ಕೊಂಡು ಬಂದ್ಬಿಡ್ತೀನಿ ಅಂತ. ಹೌದಲ್ಲ, ಹಿಡಿಬೋದಾಗಿತ್ತಲ್ಲ, ಮಾತಾಡ್ಬೋದಲ್ವ, ಒಂದು ವ್ಯಂಗ್ಯ ಏನು ಅನಿಸುತ್ತೆ, ಒಂದು ಕೋಪ ಕೋಪವಾಗಿ ಮಾತಾಡಬೇಕು ಅಂತ ಕೂಡ ನಮಗೆ ಅನಿಸುತ್ತೆ. ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಿಗದೇ ಇರೋ ಕಳ್ಳರನ್ನ ಹಿಡಿಯೋಕೆ ಈಸಿ ಅಲ್ವಾ, ಅಂಜನ ಹಾಕಿ ನೋಡಿಸ್ಬಿಡೋದು.
ಕರೆಕ್ಟ್. ಇದರಲ್ಲಿ ಅಂತ ಇದಿಲ್ಲ ಮತ್ತೆ ಅಂಜನ ಅಂತಕ್ಕಂಥದ್ದು ನಾವು ನಂಬೋದಿಲ್ಲ, ನಂಬಲೂ ಬೇಡಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಕೆಲವರು ಯಾರೋ ಬರ್ತಾರೆ ನಮಗೆ, ಯಾರೋ ಹೇಳಿದ್ರು ನೀವು ಅಂಜನ ಹಾಕಿ ಹಸು ಕಳ್ದೋಗಿರೋದು ಹೇಳ್ತೀರಿ ಅಂತ. ಹೌದಾ, ಹೋಗಯ್ಯ ನಮ್ಮದು ಕೀ ಕಳ್ದೋಗಿ 10 ದಿವಸ ಆಯ್ತು, ನಾನೇ ಹುಡ್ಕೋಣಕ್ಕಾಗಿಲ್ಲ, ನಾವು ಗಾಡಿ ಕೀ ಅನ್ಕೋಬೋದು, ಕೀ ಹುಡ್ಕೋಕ್ಕಾಗಿಲ್ಲ ನಾನು ಹುಡ್ಕೊಡ್ತೀರಿ ಹೋಗಪ್ಪ ಸುಮ್ಮನೆ ಅಂತ. ನಾವು ಅದೆಲ್ಲ ಸುಳ್ಳು, ಇವೆಲ್ಲ ಇಲ್ಲ, ಓಕೆ, ಈ ಥರ ವಿಧಿಗಳಲ್ಲಿ ಇಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಆಯಿತು, ಇದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದು ಪ್ರೂವ್ ಮಾಡಿದ್ರೆ ಅವ್ರಿಗೇನು ಬೇಕಾ ಬಹುಮಾನ ಕೊಟ್ಟು ಅವ್ರಿಗೆ ಶರಣಾಗ್ತೀವಿ ನಾವು. ಅಂದರೆ ಈಗ ನೀವು ಅಂದರೆ ಇದು ಸದ್ಯವಾಗಿ ಎಲ್ಲೋ ಒಂದು ಕಡೆ ಇದ್ದರೂ ವಿದ್ಯೆ, ಬಟ್ ನಿಮ್ಮ ಅನುಭವದಲ್ಲಿ ಇಲ್ಲ, ಹಂಗಾಗಿ ಇದನ್ನು ನಾವು ನಂಬ್ತಾ ಇಲ್ಲ ಅಂತನಾ ಗುರುಗಳೇ? ಇಲ್ಲ ಅಂತಲೇ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಒಂದು ಅಂದಾಜು ಊಹೆ ಎಕ್ಸ್ಪೀರಿಯನ್ಸ್ ಅಂತೇನು ಹೇಳ್ತಿರೋ ಅದನ್ನು ಮಾಡ್ತಕ್ಕಂಥದ್ದು ಅಷ್ಟೇ. ಓಕೆ, ಈ ಅಂಜನ ಅಂತಕ್ಕಂಥದ್ದು ನಾವು ನಂಬೋದಕ್ಕೆ ಇಷ್ಟಪಡಲ್ಲ. ಇದೆ ಅಂಜನಗಳು ಅಂತಕ್ಕಂಥದ್ದು ವಶೀಕರಣ ಅಂಜನ, ಅದು ಯಾವ ರೀತಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಈ ಸರ್ವಾಂಜನ ನೋಡ ಅಂಜನ ಅಂತೇನು ಹೇಳ್ತೀವೋ ನಾವು, ಭೂಮಿ ಒಳಗಡೆ ನೀರು ನೋಡ್ಬಿಟ್ಟು ಅವನು